ಎಲ್ಲಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ಅಭಿ. ಅರ್ಥಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಇಂದು ನಾನು LMS ಕ್ಲಾಸ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಭಾರತೀಯ ಆರ್ಥಿಕ ಚಿಂತನೆಗಳು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ CN ವಕೀಲ್ ರವರ ಆರ್ಥಿಕ ಭಾವನೆಗಳು, ಎಕನಾಮಿಕ್ ಐಡಿಯಾಸ್ ಅನ್ನುವಂತಹ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ನೀಡಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ CN ವಕೀಲ್ ರವರು ಪ್ರತಿಪಾದಿಸಿರ್ತಕ್ಕಂತಹ ಆರ್ಥಿಕ ಭಾವನೆಗಳನ್ನ ನಾವೀಗ ತಿಳ್ಕೊಳ್ಳೋಣ. ಇವರೊಬ್ಬ ಬಹಳ ಮೇಧಾವಿ ಅರ್ಥಶಾಸ್ತ್ರಜ್ಞರಾಗಿದ್ದು ಭಾರತ ಸರ್ಕಾರಕ್ಕೆ ಪಂಚವಾರ್ಷಿಕ ಯೋಜನೆಗಳಿಗೆ, ಕೋಶೀಯ ಅಥವಾ ವಿತ್ತೀಯ ನೀತಿಗಳಿಗೆ ಸಂಬಂಧಿಸಿದಂತೆ, ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವರು ಸಾಕಷ್ಟು ಸಲಹೆ ಮತ್ತು ಸೂಚನೆಗಳನ್ನ ನೀಡುವುದರ ಮುಖಾಂತರ ನಮ್ಮ ಅರ್ಥವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವರ ಆರ್ಥಿಕ ಪರಿಭಾವನೆಗಳನ್ನ ಈಗ ನಾವು ಒಂದೊಂದಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಭಾರತದ ಕೋಶೀಯ ನೀತಿ, ಫಿಸ್ಕಲ್ ಪಾಲಿಸಿ ಆಫ್ ಇಂಡಿಯಾ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಫಿಸ್ಕಲ್ ಪಾಲಿಸಿ ಅಂದ್ರೆ ಸರ್ಕಾರದ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಹಾಗೂ ಬಜೆಟ್ಗಳಿಗೆ ಸಂಬಂಧಪಟ್ಟಂತಹ ಒಂದು ನೀತಿಯನ್ನ ನಾವು ಕೋಶೀಯ ನೀತಿ, ವಿತ್ತೀಯ ನೀತಿ ಅಂತ ನಾವಿದನ್ನ ಕರಿತೇವೆ, ಅಥವಾ ರಾಜ್ಯಾದಾಯದ ನೀತಿ ಅಥವಾ ಖಜಾನೆ ನೀತಿ ಅನ್ನುವಂತಹ ಬೇರೆ ಬೇರೆ ಹೆಸರುಗಳಲ್ಲಿ ನಾವಿದನ್ನ ಕರಿತೇವೆ. ಸೊ ಇಂಗ್ಲಿಷ್ನಲ್ಲಿ ನಾವಿದನ್ನ ಫಿಸ್ಕಲ್ ಪಾಲಿಸಿ ಅಂತ ಕರಿತೇವೆ. ಈ ಒಂದು ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟ ಹಾಗೆ CN ವಕೀಲ್ ರವರ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ನಾವು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಕೋಶೀಯ ನೀತಿಯನ್ನ ಯಾವ ರೀತಿ ರೂಪಿಸಬೇಕು ಅನ್ನುವಂತಹ ತಮ್ಮ ಅಭಿಪ್ರಾಯಗಳನ್ನ ಅವತ್ತಿನ ದಿನಗಳಲ್ಲಿ CN ವಕೀಲ್ ರವರು ತಮ್ಮ ಪುಸ್ತಕಗಳಲ್ಲಿ, ತಮ್ಮ ಲೇಖನಗಳಲ್ಲಿ ಅದನ್ನ ದಾಖಲಿಸ್ತಾರೆ. ಸೊ ಇವರು ಭವಿಷ್ಯದ ಕೋಶೀಯ ನೀತಿಯನ್ನ ರೂಪಿಸುವಾಗ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಮತ್ತು ಅವುಗಳಿಗೆ ಯಾವುದೇ ರೀತಿಯ ಹಾನಿ ಆಗದ ಹಾಗೆ ಸೊ ನಾವು ಕೋಶೀಯ ನೀತಿಗಳನ್ನು ರೂಪಿಸಬೇಕು ಅನ್ನುವಂತಹ ಮಾತುಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ಅವತ್ತಿನ ಕಾಲಕ್ಕೆ ತಮ್ಮ ಗ್ರಂಥಗಳ ಮುಖಾಂತರ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಪ್ರೊಫೆಸರ್ ವಕೀಲ್ ರವರು 1921ರಲ್ಲಿ ನಮ್ಮ ಕೋಶೀಯ ನೀತಿ ಎಂಬ ಪುಸ್ತಕವನ್ನು ಸಿದ್ಧಪಡಿಸಿ ಕೋಶೀಯ ಆಯೋಗಕ್ಕೆ ಇದನ್ನು ಸಲ್ಲಿಸ್ತಾರೆ. ನಮ್ಮ ದೇಶದ ಕೋಶೀಯ ನೀತಿ ಹೇಗಿರಬೇಕು, ನಮ್ಮ ಕೋಶೀಯ ನೀತಿ ಅನ್ನುವಂತಹ ಒಂದು ಪುಸ್ತಕವನ್ನ 1921ರಲ್ಲಿ ಅದನ್ನ ರಚಿಸಿ ಆ ಪುಸ್ತಕವನ್ನ ಕೋಶೀಯ ಆಯೋಗಕ್ಕೆ ಇಟ್ಟು ಈ ಪ್ರಕಾರವಾಗಿ ನೀವು ಕೋಶೀಯ ನೀತಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ಮಹತ್ವಪೂರ್ಣವಾದಂತಹ ಸಲಹೆಗಳನ್ನ ನೀಡುವಂತಹ ಕೆಲಸವನ್ನ ಇವರು ಮಾಡ್ತಾರೆ. ಇದನ್ನ 1867-1874, 1875-1898, 1899-1913, 1914-1920 ಎಂಬುದಾಗಿ ನಾಲ್ಕು ಅವಧಿಗಳಿಗೆ ಇದನ್ನ ವಿಂಗಡಿಸಲಾಗುತ್ತೆ. ಅಂದ್ರೆ ನಮ್ಮ ಕೋಶೀಯ ನೀತಿ ಅನ್ನುವಂತ ಏನೋ ಒಂದು ಪುಸ್ತಕವನ್ನ ಕೊಡ್ತಾರೆ, ಆ ಪುಸ್ತಕದಲ್ಲಿ ಕೋಶೀಯ ನೀತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅವಧಿಗಳನ್ನ ಇವರು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಅದನ್ನ ನಾವು ನಾಲ್ಕು ಅವಧಿಗಳಿಗೆ ಅದನ್ನ ವಿಂಗಡಿಸಲಾಗಿತ್ತು ಅನ್ನುವಂತಹ ಡೇಟ್ಸ್ ಗಳನ್ನ ಈಗ ನಿಮಗೆ ಕೊಟ್ಟಿದ್ದೇನೆ. ಅದು ಎರಡು ಅವಧಿಯಲ್ಲ, ಮೂರು ಅವಧಿಯಲ್ಲ, ನಾಲ್ಕು ಅವಧಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ CN ವಕೀಲ್ ರವರು ಆ ಯೋಜನಾ ಒಂದು ಆಯೋಗ, ಕೋಶೀಯ ಆಯೋಗಕ್ಕೆ ಅದನ್ನು ನೀಡುತ್ತಾರೆ ಅನ್ನುವಂಥ ಮಾತುಗಳನ್ನ ಇಲ್ಲಿ ಹೇಳಬಹುದು. CN ವಕೀಲ್ ರವರ ಎಕನಾಮಿಕ್ ಐಡಿಯಾಸ್ ನಲ್ಲಿ ಎರಡನೇ ಅಂಶ ಯಾವುದು ಅಂತಂದ್ರೆ ಭಾರತದಲ್ಲಿ ಹಣಕಾಸಿನ ಬೆಳವಣಿಗೆ, ಫೈನಾನ್ಶಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅಂತ ನಾವು ಅದನ್ನ ಕರಿತೇವೆ. ಹಣಕಾಸು ಮತ್ತು ರಾಜಕೀಯ ಹಾಗೂ ಆಡಳಿತಗಳ ನಡುವೆ ನಿಕಟವಾದಂತಹ ಒಂದು ಸಂಬಂಧ ಇದೆ. ಹಣಕಾಸೇ ಬೇರೆ, ಆಡಳಿತನೇ ಬೇರೆ, ರಾಜಕೀಯನೇ ಬೇರೆ ಅಂತ ಹೇಳಕ್ಕಾಗಲ್ಲ. ಅವು ಪರಸ್ಪರ ಅನ್ಯೋನ್ಯವಾದಂತಹ ಒಂದು ಸಂಬಂಧಗಳನ್ನು ಹೊಂದಿದ್ದಾವೆ ಎನ್ನುವಂತ ಮಾತುಗಳನ್ನ ವಕೀಲರವರು ಹೇಳುವ ಜೊತೆಗೆ ಭಾರತದಲ್ಲಿ ಉತ್ತಮ ಆಡಳಿತವಿಲ್ಲದೆ ಹೋದರೆ ಅಂತಹ ಸಂದರ್ಭದಲ್ಲಿ ತೆರಿಗೆಯ ದಾರನ ಅಥವಾ ತೆರಿಗೆಯನ್ನು ಸಲ್ಲಿಸುವಂತಹ ವ್ಯಕ್ತಿಯ ಹಿತಾಸಕ್ತಿಗಳನ್ನ ಅವತ್ತಿನ ಸರ್ಕಾರಗಳು ಕಡೆಗಣಿಸಿದ್ವು ಅನ್ನುವಂತ ಮಾತುಗಳನ್ನು ಕೂಡ ವಕೀಲರವರು ಹೇಳ್ತಾರೆ. ಜನರ ಕರಬಾರ ಸಾಮರ್ಥ್ಯ ಕಡಿಮೆ ಇದ್ದು ಜನರ ಜೀವನ ಮಟ್ಟವೂ ಕೂಡ ಅತ್ಯಲ್ಪಕರವಾಗಿದ್ದು
ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಿದ ವಿಷಯಗಳ ಮೇಲೆ ಸರ್ಕಾರವು ಹೆಚ್ಚು ಹೆಚ್ಚು ದುಂದು ವೆಚ್ಚಗಳನ್ನ ಮಾಡ್ತಾ ಇದೆ ಅನ್ನುವಂತ ಮಾತುಗಳನ್ನ ಸಿ ಎನ್ ವಕೀಲ್ ರವರು ಹೇಳ್ತಾರೆ. ದೇಶದ ಹಣಕಾಸಿನ ವ್ಯವಸ್ಥೆ ಸರಿಪಡಿಸೋದಕ್ಕೆ ಅವರು ಕೆಲವು ಸಲಹೆಗಳನ್ನ ನೀಡ್ತಾರೆ. ಈ ದೇಶದ ಹಣಕಾಸಿನ ವ್ಯವಸ್ಥೆಗಳನ್ನ ಸರಿಪಡಿಸೋದಕ್ಕೆ ಅವರು ನೀಡ್ತಕ್ಕಂತಹ ಸಲಹೆಗಳು ಯಾವ್ಯಾವ್ದು ಅಂತಂದ್ರೆ, ಮೊದಲನೇದು ಜನರ ಒಂದು ಕರಬಾರ ಸಾಮರ್ಥ್ಯದ ಹೆಚ್ಚಳದ ಕ್ರಮಗಳು. ಇಲ್ಲಿ ಕರಬಾರ ಸಾಮರ್ಥ್ಯ ಅಂದ್ರೆ ತೆರಿಗೆಗಳನ್ನ ಜಾಸ್ತಿ ಹಾಕಿ ಅಂತ ಹೇಳಲ್ಲ, ತೆರಿಗೆಗಳನ್ನ ಸಲ್ಲಿಸೋದಕ್ಕೆ ಅಬಿಲಿಟಿ ಟು ಪೇ ಅಂತ ಕರೀತಾರೆ ಇದನ್ನ. ತೆರಿಗೆ ಸಲ್ಲಿಕೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕು ಅಂದ್ರೆ ಅವರಿಗೆ ಹೆಚ್ಚು ಹೆಚ್ಚು ಉದ್ಯೋಗಗಳನ್ನ, ಹೆಚ್ಚು ಆದಾಯ ಬರುವಂತಹ ಉದ್ಯೋಗಗಳನ್ನ, ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತರಬೇತಿಗಳನ್ನ, ಶಿಕ್ಷಣಗಳನ್ನ, ಅವಕಾಶಗಳನ್ನ ಕೊಟ್ಟಿದ್ದೇ ಆದ್ರೆ ಅಂತಹ ಸಂದರ್ಭದಲ್ಲಿ ತೆರಿಗೆ ಸಲ್ಲಿಕೆಯ ಸಾಮರ್ಥ್ಯವನ್ನ ಹೆಚ್ಚಳ ಮಾಡುವಂತಹ ಒಂದು ಕಾರ್ಯದಿಂದಾಗಿ ಸರ್ಕಾರಕ್ಕೆ ಹೆಚ್ಚು ಆದಾಯ ಹರಿದು ಬರುತ್ತೆ ಎನ್ನುವಂತ ಮಾತುಗಳನ್ನ ಇವರು ಹೇಳ್ತಾರೆ. ಎರಡನೇದು ಕೃಷಿ ಮತ್ತು ಕೈಗಾರಿಕೆಗಳ ರಾಷ್ಟ್ರೀಯ ಆಧಾರದಲ್ಲಿ ಅವುಗಳನ್ನ ಅಭಿವೃದ್ಧಿಪಡಿಸಬೇಕು. ಯಾವುದೋ ಒಂದು ಪ್ರಾಂತ್ಯ ಆಧಾರದಲ್ಲ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಕೃಷಿಯ ಒಂದು ನೀತಿಯನ್ನು ಜಾರಿಗೊಳಿಸಿ ಅದರ ಮುಖಾಂತರ ಕೃಷಿ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದ್ದೆ, ಇದರ ಫಲ ರಾಷ್ಟ್ರೀಯ ಆದಾಯಕ್ಕೆ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತೆ ಎನ್ನುವಂತ ಮಾತುಗಳನ್ನು ಇವರು ಹೇಳ್ತಾರೆ. ಸೊ ಮೂರನೇದು ಶಿಕ್ಷಣದ ವಿಸ್ತರಣೆ. ಅವತ್ತಿನ ಕಾಲಕ್ಕೆ ಸಿ ಎನ್ ವಕೀಲ್ರವರು ಈ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸತಕ್ಕಂಥದ್ದು. ಒಬ್ಬ ಆರ್ಥಿಕ ತಜ್ಞನಾಗಿ ಶಿಕ್ಷಣವನ್ನು ಕೊಡಲು ಹೊರತು ಯಾವುದೇ ಮಾರುಕಟ್ಟೆಯ ಜ್ಞಾನವನ್ನ ಜನರಿಗೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಮಾತುಗಳನ್ನ ಅವರು ಹೇಳ್ತಾರೆ. ನಂತರ ಉತ್ತಮ ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆಯನ್ನ ಮಾಡಬೇಕು ಹಾಗೂ ರಕ್ಷಣಾ ವೆಚ್ಚವನ್ನ ಕಡಿತ ಮಾಡಬೇಕು, ಅಂದ್ರೆ ಮಿತವ್ಯಯ ಸಂಪೂರ್ಣವಾಗಿ ಅದನ್ನ ರದ್ದು ಮಾಡಬೇಕು ಅಂತ ಹೇಳಲ್ಲ, ರಕ್ಷಣಾ ವೆಚ್ಚಗಳನ್ನ ಮಾಡಲೇಬೇಕು. ಆದ್ರೆ ಬ್ರಿಟಿಷ್ ಸರ್ಕಾರ ಅವತ್ತಿನ ಕಾಲಕ್ಕೆ ರಕ್ಷಣಾ ವೆಚ್ಚವನ್ನ ಹೆಚ್ಚಾಗಿ ಮಾಡಿ ಅದೆಲ್ಲವನ್ನ ಭಾರತದ ಒಂದು ಆದಾಯದಿಂದನೇ ಅದನ್ನ ಭರಿಸ್ತಾ ಇದ್ರು ಅನ್ನುವಂಥದ್ದು ಇದು ಬೇಡ ಅನ್ನುವಂತ ಮಾತುಗಳನ್ನ ಸಿ ಎನ್ ವಕೀಲ್ರವರು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಪ್ರಾಂತೀಯ ಸಂಪನ್ಮೂಲಗಳ ಒಂದು ಹೆಚ್ಚಳಕ್ಕೆ ವಾರಸುದಾರಿಕೆಯ ಸುಂಕ ಮತ್ತು ವಿವಾಹದ ಸುಂಕಗಳನ್ನ ವಿಧಿಸಬೇಕು ಎಂಬಂತ ಒಂದು ಸಲಹೆಯನ್ನು ಕೂಡ ಇವರು ಮಾಡ್ತಾರೆ. ಒಂದು ಪ್ರಾಂತ್ಯದ ಆದಾಯ ಜಾಸ್ತಿ ಆಗಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂತಹ ವಾರಸುದಾರರು ಅವರು ಸುಂಕಗಳನ್ನು ಕೊಡಬೇಕು ಮತ್ತು ಆ ಗ್ರಾಮಗಳಲ್ಲಿ ವಿವಾಹಗಳನ್ನು ಯಾರಾದರೂ ಮಾಡಿಕೊಂಡ್ರೆ ಅವರು ವಿವಾಹದ ಸುಂಕಗಳನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರಗಳನ್ನ ಸಿ ಎನ್ ವಕೀಲ್ರವರು ಸಲಹೆಯನ್ನ ಮಾಡ್ತಾರೆ ಸರ್ಕಾರಕ್ಕೆ. ಮತ್ತೆ ಇವರ ಆರ್ಥಿಕ ವಿಚಾರಗಳಲ್ಲಿ ಮೂರನೇದು ಯಾವುದು ಅಂತಂದ್ರೆ ಆರ್ಥಿಕ ನೀತಿ, ಎಕನಾಮಿಕ್ ಪಾಲಿಸಿ. ಆರ್ಥಿಕ ಸಮಸ್ಯೆಯ ನಿಜವಾದ ಕಾರಣವನ್ನ ತಿಳಿದುಕೊಂಡು ಅದನ್ನ ಪರಿಹರಿಸಬೇಕು ಎಂಬುದಾಗಿ ಇವರು ವಿಚಾರವನ್ನ ಹೇಳ್ತಾರೆ. ಯಾವುದು ರೋಗಕ್ಕೆ ಕಾರಣ ಏನು ಅನ್ನುವಂಥ ತಿಳ್ಕೊಂಡ ನಂತರದಲ್ಲೇ ಆ ರೋಗಕ್ಕೆ ಮದ್ದನ್ನ ಕೊಡಬೇಕು ಅನ್ನುವಂಥ ಮಾತುಗಳನ್ನು ಇವರು ಹೇಳ್ತಾರೆ. ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಶ್ವೇತ ಪತ್ರ ಹೇಳುವ ಹಾಗೆ, ಅವತ್ತಿನ ಶ್ವೇತ ಪತ್ರವನ್ನು ಹೊರಡಿಸಿ ಬ್ರಿಟಿಷ್ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ವೈಸ್ರಾಯ್ ಮತ್ತು ಗವರ್ನರ್ಗಳಿಗೆ ಅಪಾರವಾದಂತಹ ಅಧಿಕಾರಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಈ ಅಪಾರವಾದಂತಹ ಅಧಿಕಾರಗಳನ್ನ ಕೊಟ್ಟಿದ್ದೇ ಆದ್ರೆ ಜನಸಾಮಾನ್ಯರ ಹಿತಾಸಕ್ತಿಗಳನ್ನ ಮತ್ತು ದೇಶದ ಆರ್ಥಿಕ ನೀತಿಗಳನ್ನ ಸರಿಯಾದಂತಹ ರೀತಿಯಲ್ಲಿ ರೂಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನ ಸಿ ಎನ್ ವಕೀಲ್ರವರು ಹೇಳೋದ್ರ ಮುಖಾಂತರ ಬ್ರಿಟಿಷರು ಹೊರಡಿದ ಶ್ವೇತ ಪತ್ರವನ್ನ ಅವತ್ತಿನ ಕಾಲದಲ್ಲಿ ಅವರು ಖಂಡಿಸ್ತಾರೆ, ಅದನ್ನ ಸರಿ ಮಾಡಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ ಅನ್ನೋದನ್ನ ಹೇಳ್ಬಹುದು. ಸೊ ನಾಲ್ಕನೇದಾಗಿ ವಿಭಜಿತ ಭಾರತದ ಆರ್ಥಿಕತೆಯ ಒಂದು ಪರಿಣಾಮಗಳು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಸೊ ಭಾರತ 1947ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಅನ್ನುವಂಥದ್ದು ಸ್ವತಂತ್ರ ಆದವು. ಪಾಕಿಸ್ತಾನ ಅಲ್ಲಿವರೆಗೂ ನಮ್ಮ ಜೊತೆನಲ್ಲೇ ಇತ್ತು, ಆ ನಂತರದಲ್ಲಿ ಅದು ವಿಭಜಿತವಾದವು. ಈ ವಿಭಜನೆಯಾದಂತಹ ಭಾರತ ಮತ್ತು ಪಾಕಿಸ್ತಾನ ಅದರ ಆರ್ಥಿಕತೆ ಮೇಲೆ ನಮ್ಗೆ ನಮ್ಮಿಬ್ಬರ ಆರ್ಥಿಕತೆಯ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮಗಳು ಅನ್ನುವಂಥದ್ದು ಕಂಡು ಬಂದವು. ಆದ್ರೆ 3 ವರ್ಷಗಳ ನಂತರ ಈ ಕೆಟ್ಟ ಪರಿಣಾಮಗಳ ಒಂದು ಏನು ಆ ಪರಿಣಾಮಗಳು ಅವುಗಳು ಕಡಿಮೆ ಆಗ್ತಾ ಬಂದವು ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಸಿ ಎನ್ ವಕೀಲ್ರವರು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಉತ್ತಮ ಮಳೆ ಪರಿಸ್ಥಿತಿ ಇಲ್ಲದಂತಹ ಒಂದು ಕಾರಣದಿಂದಾಗಿ ನೀರಾವರಿ ಸೌಲಭ್ಯಗಳನ್ನು ಸರಿಯಾಗಿ ಮಾಡಿಕೊಡಬೇಕು, ಜಮೀನಿನ ಸಾಗುವಳಿ ಮತ್ತು ಹೆಚ್ಚು ಆಹಾರವನ್ನ ಬೆಳೆಯಿರಿ ಚಳುವಳಿಗಳ ಮುಖಾಂತರ ಭಾರತದ ಆಹಾರದ ಕೊರತೆಯನ್ನ ನೀಗಿಸುವಲ್ಲಿ ಗಣನೀಯವಾದಂತಹ ಒಂದು ಪ್ರಭಾವಗಳನ್ನು ಇವು ಬೀರ್ತವೆ ಎನ್ನುವಂಥ ಮಾತುಗಳನ್ನ ವಕೀಲ್ರವರು ಹೇಳ್ತಾರೆ. ವ್ಯಾಪಾರ, ರೈಲು ಸಾರಿಗೆ, ಕೃಷಿ, ಕೈಗಾರಿಕೆ ಅಭಿವೃದ್ಧಿಯಾದರೂ ಕೂಡ ಹಣದುಬ್ಬರದ ಒತ್ತಡಗಳು ಕೂಡ ಅವತ್ತಿನ ಕಾಲಕ್ಕೆ ಇದ್ವು ಅನ್ನುವಂಥ ಮಾತುಗಳನ್ನ ಇಲ್ಲಿ ಸಿ ಎನ್ ವಕೀಲ್ರವರು ಹೇಳ್ತಾರೆ. ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ವಿಮೆ ಎಲ್ಲಾ ಕ್ಷೇತ್ರಗಳಲ್ಲೂ ಧನಾತ್ಮಕವಾದಂತಹ ಒಂದು ಬದಲಾವಣೆ ಕಂಡ್ರೂ ಕೂಡ ಬೆಲೆಗಳ ಏರಿಕೆ ಅಥವಾ ಹಣದುಬ್ಬರ ಅನ್ನುವಂಥದ್ದು ಅವತ್ತಿನ ಕಾಲಕ್ಕೆ ಬಹುದೊಡ್ಡ ಪ್ರಮಾಣದಲ್ಲಿ ಅರ್ಥವ್ಯವಸ್ಥೆಯನ್ನ
ಕ್ಷೀಣಿಸುವಂತಹ ಒಂದು ಸ್ಥಿತಿಗೆ ಕೊಂಡೊಯ್ತು ಅನ್ನುವಂತ ಮಾತುಗಳನ್ನ ಸಿಎಂ ವಾಕ್ಯ ಅವರು ಹೇಳ್ತಾರೆ. ಸೊ ಐದನೇ ಪಾಯಿಂಟ್ ಆಗಿ ಆರ್ಥಿಕ ಯೋಜನೆಗಳು, ಎಕನಾಮಿಕ್ ಪ್ಲಾನಿಂಗ್, ಅಂದ್ರೆ ಒಂದು ಅರ್ಥವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಬೇಕು ಅಂದ್ರೆ ಯೋಜನೆಗಳ ಮಹತ್ವವನ್ನ ಇವರು ಕೂಡ ಕಂಡುಕೊಂಡಿರ್ತಾರೆ. ಹಾಗಾಗಿ ಇವರು ತಮ್ಮ ಎರಡು ಪುಸ್ತಕಗಳಲ್ಲಿ ಈ ಆರ್ಥಿಕ ಯೋಜನೆಗಳು ಹೇಗಿರಬೇಕು ಅನ್ನುವಂತಹ ಮಹತ್ವಪೂರ್ಣವಾದಂತಹ ಮಾಹಿತಿಗಳನ್ನ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇ ಪುಸ್ತಕ ಕೊರತೆ ಅರ್ಥವ್ಯವಸ್ಥೆಗೊಂದು ಯೋಜನೆ ಎನ್ನುವಂಥದ್ದು, ಕೊರತೆಯ ಅರ್ಥವ್ಯವಸ್ಥೆಗೊಂದು ಯೋಜನೆ ಎನ್ನುವಂಥದ್ದು. ಎರಡನೇ ಪುಸ್ತಕದ ಹೆಸರು ವಿಸ್ತರಿಸುತ್ತಿರುವ ಅರ್ಥವ್ಯವಸ್ಥೆಗೊಂದು ಯೋಜನೆ. ಒಂದು ಕೊರತೆಯ ಅರ್ಥವ್ಯವಸ್ಥೆಗೆ ಯೋಜನೆ, ಮತ್ತೊಂದು ವಿಸ್ತರಿಸುತ್ತಿರುವ ಅರ್ಥವ್ಯವಸ್ಥೆಗೊಂದು ಯೋಜನೆ ಎನ್ನುವಂಥ ಎರಡು ಪುಸ್ತಕಗಳನ್ನು ಇವರು ಬರೀತಾರೆ. ಅದರಲ್ಲಿ ಮೊದಲನೆಯ ಪುಸ್ತಕದಲ್ಲಿ ಭಾರತದ ಪ್ರಥಮ ಪಂಚವಾರ್ಷಿಕ ಯೋಜನೆಗಳ ಲಕ್ಷಣಗಳನ್ನು ಚರ್ಚಿಸುತ್ತಾ, ನಿಮಗೆಲ್ಲ ಗೊತ್ತಿರುವ ಹಾಗೆ 1951-56 ಭಾರತ ದೇಶ ಪ್ರಥಮ ಪಂಚವಾರ್ಷಿಕ ಯೋಜನೆಯನ್ನ ಆಯೋಜಿಸುತ್ತೆ. ಈ ಯೋಜನೆಯ ಬಗ್ಗೆ, ಅದರ ನ್ಯೂನ್ಯತೆಗಳ ಬಗ್ಗೆ ಇವರು ಚರ್ಚಿಸ್ತಾ ಕೆಲವೊಂದು ಸಲಹೆಗಳನ್ನ ಕೊಡ್ತಾರೆ. ಈ ಯೋಜನೆಯ ಗುರಿ 4% ಒಂದು ದರದ ಹೂಡಿಕೆ ಸಾಧ್ಯವಾಗದೇ ಇದ್ರೂ ಕೂಡ ಆ ದಿಕ್ಕಿನ ಕಡೆಗೆ ಪ್ರಯತ್ನಿಸಬೇಕು ಅನ್ನುವಂಥದ್ದು. ಎರಡನೇದಾಗಿ ಆಹಾರ ಧಾನ್ಯಗಳ ಉತ್ಪಾದನಾ ಗುರಿಯನ್ನ ಸಾಧನೆಗೋಸ್ಕರ ವಾಣಿಜ್ಯ ಬೆಳೆಗಳ ಬೆಳೆಯನ್ನ ಅವತ್ತಿನ ಕಾಲಕ್ಕೆ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನ ನೀಡ್ತಾರೆ. ಮೂರನೇದಾಗಿ ತೆರಿಗೆಯ ಹೊರೆಯನ್ನ ಸಟ್ಟಾ ವ್ಯಾಪಾರಿಗಳಿಗೆ ವರ್ಗಾಯಿಸಬೇಕು, ದಿಢೀರ್ನೆ ಶ್ರೀಮಂತರಾಗಬೇಕು ಅಂತ ಸರಕು ಸೇವೆಗಳನ್ನ ಸಂಗ್ರಹಣೆ ಮಾಡಿ ಅವುಗಳ ಬೆಲೆಗಳು ಹೆಚ್ಚಳ ಆಗುವ ಹಾಗೆ ವ್ಯಾಪಾರಸ್ಥರು ಮಾಡ್ತಾರೆ. ಇವರುಗಳ ಮೇಲೆ ಹೆಚ್ಚಿನ ತೆರಿಗೆಯ ಭಾರವನ್ನ ಹೊರಿಸಬೇಕು ಅನ್ನುವಂಥ ಮಾತುಗಳನ್ನ ಅವತ್ತಿನ ದಿನಗಳಲ್ಲಿ ಸಿಎನ್ ವಾಕೀಲ್ ರವರು ಪ್ರಥಮ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಸಲಹೆಯನ್ನ ಇವರು ನೀಡ್ತಾರೆ. ನಾಲ್ಕನೇದಾಗಿ ಬಂಡವಾಳ ಸಾಂದ್ರ ತಂತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಶ್ರಮ ಸಾಂದ್ರಕ್ಕಿಂತ ಬಂಡವಾಳ ಸಾಂದ್ರ ತಂತ್ರಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಅವು ಸ್ವತಂತ್ರ ಭಾರತದ ನಂತರದ ಪ್ರಥಮ ಪಂಚವಾರ್ಷಿಕ ಯೋಜನೆ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾಹಿತಿಗಳನ್ನ ಇವರು ನೀಡ್ತಾರೆ. ತಮ್ಮ ಎರಡನೆಯ ಪುಸ್ತಕವಾದಂತಹ ವಿಸ್ತರಿಸುತ್ತಿರುವ ಆರ್ಥಿಕ ವ್ಯವಸ್ಥೆಗೊಂದು ಯೋಜನೆ ಎನ್ನುವಂತಹ ಪುಸ್ತಕದಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಗೆ ಪರ್ಯಾಯವಾದಂತಹ ಕೆಲವೊಂದು ಮಾರ್ಗದ ಸಲಹೆಗಳನ್ನ ಇವರು ನೀಡಿದ್ದಾರೆ. ಅಲ್ಪ ಜೀವನ ಮಟ್ಟ ಮತ್ತು ಮರೆಮಾಚಿದ ನಿರುದ್ಯೋಗವನ್ನು ಹೋಗಲಾಡಿಸಲು ವೇತನ ಸರಕುಗಳ ಉತ್ಪಾದನೆಗೆ ಆದ್ಯತೆಯನ್ನು ನೀಡಿ ನಿರುದ್ಯೋಗದ ಸಮಸ್ಯೆಯನ್ನ ಸರಿಪಡಿಸಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ವೇತನ ಒಂದು ಸರಕುಗಳ ಉತ್ಪಾದನೆಯನ್ನ ಮಾಡಬೇಕು ಅನ್ನುವಂಥದ್ದು. ಈ ತರದ ಸರಕುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಎರಡು ಅನುಕೂಲಗಳಿರುತ್ತೆ. ಆ ಒಂದು ಸರಕುಗಳು ಜನರಿಗೆ ಉದ್ಯೋಗವನ್ನು ಕೂಡ ಕೊಡ್ತವೆ, ಮತ್ತು ಆ ಸರಕುಗಳ ಉತ್ಪಾದನೆಯನ್ನ ಮಾಡ್ತಕ್ಕಂಥ ಕಾರ್ಮಿಕರಿಗೂ ಕೂಡ ಉದ್ಯೋಗವನ್ನು ಕೊಡ್ತವೆ. ಉದಾಹರಣೆಗೆ ಹೊಲಿಗೆ ಮಿಷಿನ್, ಆ ಹೊಲಿಗೆ ಮಿಷಿನ್ ಅನ್ನ ತಯಾರು ಮಾಡೋರಿಗೂ ಅದರಿಂದ ಉಪಯೋಗ ಆಗುತ್ತೆ, ಮತ್ತು ಆ ಮಿಷಿನ್ ಇಂದ ಮುಂದಕ್ಕೂ ಕೂಡ ಜನರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಕಾಯಕವನ್ನ ಆ ಮಿಷಿನ್ ಇಂದನೇ ಮಾಡ್ತಾರೆ. ಇದನ್ನ ನಾವು ಒಂದು ಉತ್ತಮ ಉದಾಹರಣೆಯಾಗಿ ವೇತನ ಸರಕುಗಳು ಅಂತ ನಾವು ಇದನ್ನ ಹೇಳ್ಬಹುದು. ಅಥವಾ ಉದಾಹರಣೆಗೆ ಕ್ಯಾಮರಾಗಳು, ಸೊ ಇವುಗಳು ಆ ಮೆಷಿನೇ ಕೂಡ ಅವ್ರಿಗೆ ಒಂದು ಉತ್ಪಾದನಾ ಸಾಧನವಾಗಿ ಕೆಲಸವನ್ನ ಮಾಡುತ್ತೆ ಎನ್ನುವಂಥದ್ದು. ಸೊ ಇಂತಹ ವಸ್ತುಗಳನ್ನ ಹೆಚ್ಚಾಗಿ ಉತ್ಪಾದನೆ ಮಾಡಿ ಗ್ರಾಮೀಣ ಭಾಗದ ಬಡತನವನ್ನು ಹೋಗಲಾಡಿಸುವಂತಹ ಅರ್ಥವ್ಯವಸ್ಥೆಯನ್ನ ಉತ್ತಮವಾಗಿ ರೂಪಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಸಿಎಂ ವಾಕೀಲ್ ರವರು ತಿಳಿಸ್ತಾರೆ. ಸೊ ನಂತರ ಮುಂದುವರೆದು ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಆರನೇ ಪಾಯಿಂಟ್, ರೂಪಾಯಿಯ ಅಪಮೌಲ್ಯ. ನಾವು ಡಿಮಾನಿಟೈಸೇಷನ್ ಅಂತ ನೀವೇನ್ ಕರಿತೀವಿ, ಸೊ ಅದು ಅವತ್ತಿನ ಕಾಲದಲ್ಲಿ 1966 ಜೂನ್ ತಿಂಗಳಿನಲ್ಲಿ ಈ ರೂಪಾಯಿಗೆ ಅಪಮೌಲ್ಯೀಕರಣವನ್ನ ಮಾಡಲಾಯಿತು. ಅಂದ್ರೆ ಬೇರೆ ದೇಶದ ನಾಣ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಹಣದ ಕೊಂಡುಕೊಳ್ಳುವ ಶಕ್ತಿ ಅಥವಾ ಸಾಮರ್ಥ್ಯವನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ರೂಪಾಯಿಯ ಅಪಮೌಲ್ಯೀಕರಣ, ಡಿವ್ಯಾಲ್ಯೂಯೇಷನ್ಸ್ ಆಫ್ ಮನಿ ಅಂತ ನಾವಿದನ್ನ ಕರಿತೇವೆ. ಈ ಡಿವ್ಯಾಲ್ಯೂಯೇಷನ್ಸ್ ಆಫ್ ಮನಿ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಹಣದ ಮೌಲ್ಯ ಕಡಿಮೆ ಆಗೋದ್ರಿಂದ ನಮ್ಮ ಸರಕು ಸೇವೆಗಳ ಬೆಲೆಗಳು ಕೂಡ ಕಡಿಮೆ ಆಗುತ್ತೆ. ಆಗ ಬೇರೆ ದೇಶದವರು ನಮ್ಮ ದೇಶದ ವಸ್ತುಗಳಿಗೆ ಹೆಚ್ಚು ಬೇಡಿಕೆಯನ್ನು ಸಲ್ಲಿಸ್ತಾರೆ. ಆಗ ನಾವು ಹೆಚ್ಚು ಹೆಚ್ಚು ನಮ್ಮ ವಸ್ತುಗಳನ್ನು ರಫ್ತು ಮಾಡಬಹುದು, ವಿದೇಶಿ ವಿನಿಮಯವನ್ನು ಗಳಿಸಬಹುದು ಅನ್ನುವಂತಹ ಒಂದು ಮಾತು. ಈ ವಿಚಾರವನ್ನ ಸಿಎನ್ ವಾಕೀಲ್ ರವರು ಕೂಡ ಒಪ್ಪಿಕೊಂಡು ಹಣದ ಅಪಮೌಲ್ಯೀಕರಣದ ಪರವಾಗಿ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಮಾತುಗಳನ್ನ ನಿಮಗೆ ಇಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದು ಆರ್ಥಿಕ ಸುಧಾರಣೆಗಳು, ಇದನ್ನ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಇದನ್ನ ಕರಿತೇವೆ. ಆರ್ಥಿಕ ಸುಧಾರಣೆಗಳು ಅಂತ ಬಂದಾಗ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯ ಸುಧಾರಣೆಗಳ ಅವಶ್ಯಕತೆ ಇದೆ, ಕೋಶೀಯ ನೀತಿಯಲ್ಲಿ ಯಾವ ಸುಧಾರಣೆಗಳಾಗಬೇಕು, ಹಣಕಾಸಿನ ನೀತಿಯಲ್ಲಿ ಯಾವ ರೀತಿಯ ಸುಧಾರಣೆಗಳಾಗಬೇಕು, ತೆರಿಗೆ ಪದ್ಧತಿಗಳಲ್ಲಿ ಯಾವ ರೀತಿಯ ಸುಧಾರಣೆಗಳಾಗಬೇಕು,
ಬೆಲೆಯ ನೀತಿಗಳಲ್ಲಿ ಯಾವ ರೀತಿಯ ಸುಧಾರಣೆಗಳಾಗಬೇಕು, ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಸ್ವರೂಪದ ಸರಕುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಸುಧಾರಣೆಗಳು ಆಗಬೇಕು ಅನ್ನುವಂತಹ ಹತ್ತಾರು ಮಾಹಿತಿಗಳನ್ನ ಸಿ ಎನ್ ವಾಕಿಲ್ ರವರು ಈ ಒಂದು ಆರ್ಥಿಕ ಸುಧಾರಣೆಗಳಲ್ಲಿ, ಎಕನಾಮಿಕ್ ರಿಫಾರ್ಮ್ಸ್ ಗಳಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಸುಧಾರಣೆಗಳು ರಾಜ ಚಲ್ಲಯ್ಯ ಅವರ ಒಂದು ಟ್ಯಾಕ್ಸ್ ರಿಫಾರ್ಮ್ಸ್ ಗಳನ್ನ ಕಾಣ್ತೇವೆ, ನರಸಿಂಹಂ ಕಮಿಟಿಯ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸುಧಾರಣೆಗಳನ್ನ ಕಾಣ್ತೇವೆ, ಹಲವಾರು ಸುಧಾರಣೆಗಳನ್ನ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಸುಧಾರಣೆಗಳನ್ನ ಕಾಣ್ತೇವೆ, ಬೇಕಾದಷ್ಟು ಸುಧಾರಣೆಗಳನ್ನ ನಾವು ಇತ್ತೀಚೆಗೆ ಕಾಣ್ತೇವೆ. ಬಟ್ ಅವತ್ತಿನ ಕಾಲಕ್ಕೂ ಕೂಡ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿ ಎನ್ ವಾಕಿಲ್ ರವರು ಹಲವಾರು ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು ಜನಮನ್ನಣೆಯನ್ನ ಪಡೆದಿತ್ತು. ಹಾಗಾಗಿ ಇವರೊಬ್ಬ ಶ್ರೇಷ್ಠ ಅರ್ಥಶಾಸ್ತ್ರನ ಆಗಿದ್ರು ಅನ್ನುವಂಥ ಮಾತುಗಳನ್ನ ನಾವಿಲ್ಲಿ ಹೇಳ್ಕೊಳ್ಬಹುದಾಗಿದೆ. ಹಾಗಿದ್ರೆ ಇವರ ಆರ್ಥಿಕ ಸುಧಾರಣೆಗಳ ಕೆಲವೊಂದು ವಿಚಾರಗಳನ್ನ ಈಗ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲೇದಾಗಿ 1966-67 ಕೇಂದ್ರ ಮತ್ತು ರಾಜ್ಯ ಬಜೆಟ್ಗಳ ಪುನರ್ ಪರಿಶೀಲನೆ ಆಗಬೇಕು ಅನ್ನುವಂಥದ್ದು. 1966-67 ಕೇಂದ್ರ ಮತ್ತು ರಾಜ್ಯ ಬಜೆಟ್ಗಳ ಪುನರ್ ಪರಿಶೀಲನೆ ಆಗಬೇಕು, ಆಯವ್ಯಯದಲ್ಲಿ ಸಮತೋಲನ ಏರಿಕೆ ಉಂಟಾಗಬೇಕು, ಅಥವಾ ಉಳಿತಾಯದ ಬಜೆಟ್ ಅನ್ನ ಅಥವಾ ಆದಾಯದ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಅವತ್ತಿನ ಕಾಲಕ್ಕೆ ಇವರು ಹೇಳ್ತಾರೆ. ಅದೊಂದು ಸುಧಾರಣೆ ಆಗಲೇಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಯಾಕೆಂದ್ರೆ ಅವತ್ತಿನ ದಿನಗಳಲ್ಲಿ ಕೋಶಿಯ ಒಂದು ಕೊರತೆಯನ್ನ ಕಾಣ್ತಾ ಇದ್ವಿ, ರಾಜ್ಯ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸರ್ಕಾರದ ಹತ್ರ ಹಣ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಇದರ ಒಂದು ಪುನರ್ ಪರಿಶೀಲನೆ ನೀವು ಮಾಡಲೇಬೇಕು. 1966-67 ಸಾಲಿನ ಬಜೆಟ್ ಅನ್ನ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಪುನರ್ ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಈ ದೇಶದ ಬೊಕ್ಕಸವನ್ನ ತುಂಬಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಮಹತ್ವಪೂರ್ಣವಾದಂತಹ ಮಾಹಿತಿಗಳನ್ನು ಕೂಡ ಇವರು ನೀಡ್ತಾರೆ. ನಾನು ಆಗ್ಲೇ ಹೇಳದಾಗೆ ಮದುವೆಯನ್ನ ಮಾಡಿಕೊಳ್ಳೋರು ಕೂಡ ಕೆಲವೊಂದು ಸುಂಕಗಳನ್ನ ಕೊಡಬೇಕು ಅಂತ, ಪ್ರಾಂತೀಯ ಹಣಕಾಸಿನ ಹೆಚ್ಚಳವನ್ನ ಮಾಡೋದಕ್ಕೆ ಇವರು ಈ ಒಂದು ವಿಶೇಷವಾದಂತಹ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಹಾಗಾಗಿ ಒಂದು ವರ್ಷದವರೆಗೆ ಆದಾಯವನ್ನು ವೃದ್ಧಿಸುವಂತಹ, ಅಂದ್ರೆ ಯಾರ್ಯಾರು ಸರ್ಕಾರಿ ಅಥವಾ ಖಾಸಗಿ ಒಂದು ವ್ಯವಸ್ಥೆಯೊಳಗೆ ಕೆಲಸ ಮಾಡ್ತಾ ಇದ್ರೋ ಒಂದು ವರ್ಷದವರೆಗೆ ಅವರಿಗೆ ಯಾವುದೇ ರೀತಿಯ ಒಂದು ವೇತನಗಳ ಹೆಚ್ಚಳ ಆಗದೇ ಇರುವಂತಹ ಒಂದು ಸುಗ್ರೀವಾಜ್ಞೆಯನ್ನು ತನ್ನಿ ಅನ್ನುವಂತ ಮಾತುಗಳನ್ನು ಕೂಡ ಸಿ ಎನ್ ವಾಕಿಲ್ರವರು ಹೇಳ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊಳ್ಬಹುದು. ಹಾಗಾಗಿ ಈ ಸಮತೋಲನ ಮುಂಗಡ ಪತ್ರವನ್ನ ಮಂಡನೆ ಮಾಡಬೇಕು ಅಥವಾ ಆದಾಯದ ಏರಿಕೆಯ ಮುಂಗಡ ಪತ್ರವನ್ನ ಮಂಡನೆ ಮಾಡಬೇಕೇ ಹೊರತು ಕೊರತೆಯ ಬಜೆಟ್ ಅನ್ನ ಮಂಡನೆ ಮಾಡಲೇಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆರ್ಥಿಕ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಸಲಹೆಯನ್ನ ಸಿ ಎನ್ ವಾಕಿಲ್ರವರು ಅವತ್ತಿನ ಕಾಲಕ್ಕೆ ನೀಡ್ತಾರೆ. ಎರಡನೇದಾಗಿ ಕನಿಷ್ಠ ಒಂದು ವರ್ಷದವರೆಗೆ ನಾನಾಗ್ಲೇ ಹೇಳದಾಗೆ ವೇತನ ಲಾಭ ಹೆಚ್ಚಾಗದ ಹಾಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಅನ್ನುವಂಥದ್ದು, ಇದನ್ನ ಈ ಕನೆ ನಾನು ಡಿಸ್ಕಷನ್ ಅನ್ನ ಮಾಡಿದೆ. ಮೂರನೇದಾಗಿ ಬೆಲೆ ಏರಿಕೆಯನ್ನ ತಡೆಗಟ್ಟಲು ಅನವಶ್ಯಕವಾದಂತಹ ವೆಚ್ಚಗಳನ್ನ ತಡಿಬೇಕು ಅಥವಾ ತಡೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಯಾಕಂದ್ರೆ ಸರ್ಕಾರ ಕೆಲವು ವೇಳೆ ಯುದ್ಧವನ್ನ ಮಾಡುವಂತಹ ಒಂದು ಖರ್ಚುಗಳನ್ನ ಭರಿಸುವಂತ ಕೆಲಸವನ್ನ ಮಾಡುತ್ತೆ. ಏನು ಜನರ ಮೇಲೆ ತೆರಿಗೆಗಳನ್ನ ವಿಧಿಸಿದೆಯೋ ಆ ಬಂದಿರತಕ್ಕಂಥ ಎಲ್ಲ ತೆರಿಗೆಯ ಹಣವನ್ನ ಕೆಲವು ದುಂದು ವೆಚ್ಚಗಳನ್ನ ಮಾಡುವಂತಹ ಕೆಲಸಗಳಿಗೆ ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ಸರ್ಕಾರ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಈ ದುಂದು ವೆಚ್ಚಗಳನ್ನ ಸಂಪೂರ್ಣವಾಗಿ ತಡಿಬೇಕು ಅನ್ನುವಂತಹ ಒಂದು ದಿಕ್ಕಿನಲ್ಲಿ ಬೆಲೆಯ ಏರಿಕೆಯನ್ನ ತಡೆಗಟ್ಟಬೇಕು ಅಂತಂದ್ರೆ ಅನವಶ್ಯಕವಾದಂತಹ ವೆಚ್ಚಗಳನ್ನ ಮಾಡಬಾರದು. ಈ ಅನವಶ್ಯಕವಾದಂತಹ ವೆಚ್ಚಗಳನ್ನ ಮಾಡದಿದ್ದಾಗ ಒಂದು ದೇಶದಲ್ಲಿ ಆದಾಯದ ಪ್ರಮಾಣ ಕಡಿಮೆ ಆಗುತ್ತೆ. ಆದಾಯದ ಪ್ರಮಾಣ ಕಡಿಮೆ ಆಗಿದೆ ಆದ್ರೆ ಆಗ ಅವರ ಕೊಂಡುಕೊಳ್ಳುವ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಅಂದ್ರೆ ಬೇಡಿಕೆಗಳು ಕಡಿಮೆ ಆಗುತ್ತೆ. ಸೊ ಬೇಡಿಕೆಗಳು ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ಬೆಲೆಗಳು ಕಡಿಮೆ ಆಗುತ್ತೆ. ಸೊ ಬೆಲೆಗಳ ಏರಿಕೆಯನ್ನ ಕಡಿಮೆ ಮಾಡಬೇಕು ಅಂದ್ರೆ ಸರ್ಕಾರ ಈ ರೀತಿಯಾದಂತಹ ಒಂದು ದುಂದು ವೆಚ್ಚಗಳನ್ನ ತಪ್ಪಿಸಬೇಕು ಅನ್ನುವಂತಹ ಒಂದು ನಿರ್ದೇಶನಗಳನ್ನ ಸಲಹೆಗಳನ್ನ ಸಿ ಎನ್ ವಾಕಿಲ್ರವರು ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತು ರಫ್ತು ಉತ್ತೇಜಿತ ಕ್ರಮಗಳು, ಒಂದು ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ರಫ್ತು ಉತ್ತೇಜಿತ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥದ್ನ ಹೇಳ್ತಾರೆ. ಅದರ ಅರ್ಥ ಏನು ಅಂತಂದ್ರೆ ಹೇಗೆ ಉತ್ತೇಜಿಸೋದು ರಫ್ತು ಕೈಗಾರಿಕೆಗಳನ್ನ, ಉದಾಹರಣೆಗೆ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ಯಾವ ಕೈಗಾರಿಕೆಗಳು ರಫ್ತನ್ನು ಮಾಡುವಂತಹ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದಾವೋ ಆ ಕೈಗಾರಿಕೆಗಳ ಮೇಲೆ ನಮ್ಮ ದೇಶ ಯಾವುದೇ ತೆರಿಗೆಗಳನ್ನ ವಿಧಿಸದೇ ಇರತಕ್ಕಂಥದ್ದು. ಸೊ ಆಗ ತೆರಿಗೆಯ ಒಂದು ಬರ್ಡನ್ನು ಆ ಕೈಗಾರಿಕೆಗಳು ಕಡಿಮೆ ಆಗುತ್ತೆ. ಇದರಿಂದ ಪ್ರೇರೇಪಿತಗೊಂಡಂತಹ ಆ ಕೈಗಾರಿಕೆಗಳು ಇನ್ನೂ ಹೆಚ್ಚು ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ವಿದೇಶಗಳಿಗೆ ರಫ್ತು ಮಾಡೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಆದಾಯವನ್ನು ತಂದುಕೊಡ್ತವೆ
ಹಾಗಾಗಿ ರಫ್ತು ಉತ್ತೇಜಿತ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು, ಸರ್ಕಾರ ಅವರಿಗೆ ಸಬ್ಸಿಡಿಗಳನ್ನು ಕೊಡಬೇಕು, ಸರ್ಕಾರ ಅವರಿಗೆ ವಿಶೇಷವಾದಂತಹ ಗೌರವ ಮಾನ್ಯತೆಗಳನ್ನು ಕೊಡಬೇಕು, ಸರ್ಕಾರ ಅವರಿಗೆ ವಿಶೇಷವಾದಂತಹ ಅನುದಾನಗಳನ್ನು ಕೊಡಬೇಕು ಅನ್ನುವಂತಹ ಹಲವಾರು ಒಂದು ನಿರ್ದೇಶನಗಳನ್ನ ಅವತ್ತಿನ ಕಾಲಕ್ಕೆ ಸಿ ಎನ್ ವಾಕೀಲ್ ರವರು ನೀಡ್ತಾರೆ. ಸೊ ಅಂತಿಮವಾಗಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಸ್ವರೂಪದ ಸರಕುಗಳೆರಡನ್ನೂ ಕೂಡ ಹೆಚ್ಚಿಸಬೇಕು. ಏನು ಸಾಂಪ್ರದಾಯಿಕ? ಒಂದು ಕಾಲಕ್ಕೆ ಭಾರತ ದೇಶದ ಒಂದು ರಫ್ತು ವಸ್ತುಗಳು ಯಾವ್ದಾಗಿದ್ವು ಅಂತಂದ್ರೆ ಸಾಂಪ್ರದಾಯಿಕ ವಸ್ತುಗಳೇ ಆಗಿದ್ವು. ಸಾಂಪ್ರದಾಯಿಕ ವಸ್ತುಗಳು ಅಂತ ಬಂದಾಗ ಏನು ಮೆಣಸಾಗಿರ್ಬೋದು ಅಥವಾ ದಾಲ್ಚಿನ್ನಿ ಆಗಿರ್ಬೋದು ಅಥವಾ ಸಾಂಬಾರ ಪದಾರ್ಥಗಳಾಗಿರ್ಬೋದು, ಈ ತರದ ವಸ್ತುಗಳನ್ನಷ್ಟೇ, ಅಥವಾ ಅಗ್ರಿಕಲ್ಚರ್ ಕಮಾಂಡಿಟೀಸ್, ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಈ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಗಳನ್ನು ಮಾತ್ರ ನಾವು ಹೆಚ್ಚು ಹೆಚ್ಚಾಗಿ ಉತ್ಪಾದನೆ ಮಾಡಿ ಅದನ್ನು ಮಾತ್ರ ರಫ್ತು ಮಾಡ್ತಾ ಇದ್ವಿ. ಹಾಗಾಗಿ ಭಾರತ ದೇಶಕ್ಕೆ ನಾವು ಎಷ್ಟು ಹಡಗುಗಳಲ್ಲಿ ತುಂಬಿ ತುಂಬಿ ಭತ್ತ, ರಾಗಿ, ಜೋಳ ಅಥವಾ ಸಕ್ಕರೆಗಳನ್ನು ಕಳಿಸಿಕೊಟ್ಟರು, ನಮಗೆ ಬರ್ತಾ ಇರತಕ್ಕಂತಹ ಒಂದು ವಿದೇಶಿ ವಿನಿಮಯ ಬಹಳ ಅಲ್ಪ ಪ್ರಮಾಣದ್ದಾಗಿತ್ತು. ಅದಕ್ಕೆ ಬದಲಾಗಿ ನಾವು ಅಸಾಂಪ್ರದಾಯಿಕ ಅಂದ್ರೆ ವಾಣಿಜ್ಯ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಹೆಚ್ಚು ಹೆಚ್ಚು ಉತ್ಪಾದಿಸಿ ಅವುಗಳನ್ನ ರಫ್ತು ಮಾಡಿದ್ದೆ ಈ ದೇಶಕ್ಕೆ ಹೆಚ್ಚಿನ ವರಮಾನ ಬರುತ್ತೆ. ಇವತ್ತೆಲ್ಲ ನೋಡಿ, ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಹೆಚ್ಚೆಚ್ಚು ಉತ್ಪಾದನೆ ಮಾಡಿ ಅದನ್ನ ಕಳಿಸ್ಕೊಟ್ಟಿದ್ದೆ ಆದ್ರೆ, ಸೊ ಆಗ ನಮ್ಮ ದೇಶಕ್ಕೆ ಹೆಚ್ಚಿನ ಒಂದು ಆದಾಯ ಹರಿದು ಬರುತ್ತೆ ಅನ್ನುವಂತಹ ಒಂದು ವಿಚಾರ. ಸೊ ಹಾಗಾಗಿ ಸಾಂಪ್ರದಾಯಿಕ ವಸ್ತುಗಳು ಬೇಕು, ಅಸಾಂಪ್ರದಾಯಿಕ ವಸ್ತುಗಳು ಕೂಡ ಬೇಕು, ಎರಡನ್ನೂ ನಾವು ಹೆಚ್ಚು ಹೆಚ್ಚಾಗಿ ಉತ್ಪಾದಿಸುವಂತಹ ದಿಕ್ಕಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ನಿರ್ದೇಶನಗಳನ್ನ ಅವತ್ತಿನ ಆಡಳಿತಾತ್ಮಕ ಸರ್ಕಾರಗಳಿಗೆ ಸಿ ಎನ್ ವಾಕೀಲ್ ಅವರು ನೀಡಿದ್ದಾರೆ. ಹೀಗೆ ಇವರು ಹಲವಾರು ಮಹತ್ವಪೂರ್ಣವಾದಂತಹ ಒಂದು ಆರ್ಥಿಕ ಭಾವನೆಗಳನ್ನ ತಮ್ಮ ಜೀವಿತಾವಧಿಯಲ್ಲಿ ಈ ದೇಶದ ಅಭಿವೃದ್ಧಿಗೋಸ್ಕರ ನೀಡಿದ್ದಾರೆ ಅನ್ನುವಂಥದ್ದನ್ನ ಹೇಳೋದ್ರ ಮುಖಾಂತರ ಇವತ್ತಿನ ಈ ತರಗತಿಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾವೆಲ್ಲರೂ ಕೂಡ ಬಹಳ ಸಹಕಾರವನ್ನ ಕೊಟ್ಟು ಇವತ್ತಿನ ಒಂದು ಈ ಸೆಷನ್, 56ನೇ ಸೆಷನ್, ಸಿ ಎನ್ ವಾಕೀಲ್ ಅವರ ಆರ್ಥಿಕ ಭಾವನೆಗಳು ಇದು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದೀರ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರಗಳು.